ಏನು ಹೇಳ್ತಾ ಇದ್ದೀಯಾ ಅಮ್ಮ ಇಲ್ಲಿಗೆ ಯಾಕೆ ಬರ್ತಾರೆ ಪೂಜೆ ಮುಗಿಸ್ಕೊಂಡು ಆಗ್ಲೇ ಹೊರಟ್ರಲ್ವಾ ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು ಮುನ್ನ ಎಲ್ಲ ಹೋದ್ರು ಏನು ಅಂತ ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ ನಿನ್ನ ಜೊತೆನೆ ಮುನ್ನ ಏನಾಯ್ತು ಅಮ್ಮ ಅವರು ಏನು ಹೊರಟ್ರಲ್ವಾ ಅಯ್ಯೋ ಹೊರಟಿದ್ವಿ ಸರ್ ಮೇಡಂ ಎಲ್ಲ ಕಾಣಿಸ್ತಾ ಇಲ್ಲ ಇಲ್ಲಿ ಇದರೇನೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೋಡಿದ್ರೆ ಇಲ್ಲೂ ಇಲ್ಲ ಅಂತಿದ್ದಾರೆ ಮುನ್ನ ಅವರೇ ಕರೆಕ್ಟ್ ಆಗಿ ಹೇಳಿ ಮೇಡಂ ಎಲ್ಲಿಗೆ ಹೋಗ್ತಾರೆ ಕಾಣಿಸ್ತಾ ಇಲ್ಲ ಅಂದ್ರೆ ಏನು ಅರ್ಥ ಸರ್ ಕಾರಲ್ಲಿ ಗೇಟ್ ಹತ್ರ ಹೋಗ್ತಾ ಇದ್ವಿ ಕಾರ್ ಕೈ ಕೊಟ್ಟು ಬಿಡ್ತು ಏನಾಯ್ತು ಅಂತ ನಾವು ಚೆಕ್ ಮಾಡ್ತಾ ಇದ್ವಿ ಅಮ್ಮ ಅಷ್ಟರಲ್ಲಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇದ್ರು ಅಮ್ಮ ತುಂಬಾ ದೂರ ಹೋಗಬೇಡಿ ಮೊದಲೇ ನಿಮಗೆ ವೀಕ್ನೆಸ್ ಇದೆ ಅಂತ ಹೇಳಿದೆ ಅಮ್ಮ ಹೂ ಅಂದ್ರು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಷ್ಟರಲ್ಲಿ ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅದಕ್ಕೆ ಇಲ್ಲೇನಾದ್ರೂ ಇದಾರೇನೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೋಡಿದ್ರೆ ಇಲ್ಲೂ ಇಲ್ಲ ಅಂತಿದ್ದೀರಾ ನೀವು ನನ್ನ ಇಷ್ಟು ಕೇರ್ಲೆಸ್ ಆಗಿ ಹೇಗಿರೋದಕ್ಕೆ ಸಾಧ್ಯ ನೀನು ಊಟ ತಿಂದಿಲ್ಲ ಮಾತ್ರೆ ತಗೊಂಡಿಲ್ಲ ಅಂತ ಗೊತ್ತಿದ್ರು ಅವ್ರನ್ನ ಒಬ್ಬರನ್ನೇ ಬಿಟ್ಟಿದ್ಯಲ್ಲ ಇಷ್ಟು ಮಳೆ ಬೇರೆ ಬರ್ತಿದೆ ಎಲ್ಲಿ ಹೋಗಿದ್ರು ಅಂತ ಯಾರಿಗೂ ಗೊತ್ತು ಇವಾಗ ಎಲ್ಲಿ ಅಂತ ಹುಡುಕಕಾಗುತ್ತೆ ಸರ್ ಮೇಡಂ ನಾನು ಹುಡುಕಣ ಬನ್ನಿ ಎಷ್ಟು ದೊಡ್ಡದಾಗಿದೆ ನಮ್ಮ ಕಣ್ಣು ಆಗಲ್ಲ ನಾನು ಇನ್ನೊಂದಷ್ಟು ಜನ ಹುಡುಕಕ ಬರ್ತೀನಿ ನೀವು ನಡಿ ನೀವು ನಡಿ ಎಲ್ಲಿದ್ದೀಯ ನೋ ಇವಾಗಲೇ ಹೋಗಕಾಗಲ್ಲ ಇಲ್ಲೊಂದು ಇಶ್ಯೂ ಕ್ರಿಯೇಟ್ ಆಗಿದೆ ಇಶ್ಯೂನ ಏನ್ ಮ್ಯಾಮ್ ಶಕುಂತಲಾ ದೇವಿ ಬಗ್ಗೆ ಗಾಸಿಪ್ ಮಾಡಿದ್ದು ನಕ್ಷತ್ರ ಅಲ್ಲ ನಾನು ಅಂತ ಎಲ್ಲರೂ ಮುಗಿತಾ ಇದ್ದಾ ಆ ಹಳ್ಳಿ ಜನ ದೊಣ್ಣೆ ಹಿಡ್ಕೊಂಡು ಹೊಡಿಯಕ್ ಬರ್ತಿದ್ರು ಹೇಗೆ ಅದು ಹಳೆ ಕತೆ ಅದು ಮುಗ್ದು ಜನ ಈಗ ಅದನ್ನ ಮರ್ತು ಹೋಗಿರ್ತಾರೆ ಈಗ ಹೊಸದೇನೋ ನಡೀತಿದೆ ಲಿಸನ್ ಮಿಲಿ ಶಕುಂತಲಾ ದೇವಿ ಇಸ್ ಮಿಸ್ಸಿಂಗ್ ಅಮ್ಮ ಅಮ್ಮ ಅಲ್ಲೇನಾದ್ರೂ ನೋಡಿದ್ಯಾ ಮಿಸ್ಸಿಂಗ್ ಇಲ್ಲ ಮ್ಯಾಮ್ ಈ ಕಡೆ ಏನೋ ಬಂದಿಲ್ಲ ಇವಾಗ ನಾವು ಏನು ಮಾಡಬೇಕು ಅಂತಿದ್ದೀರಾ ಹುಡುಕಬೇಕು ಹುಡುಕಣ ಏನಾದ್ರೂ ಲಾಭ ಆದ್ರೂ ಆಗಬಹುದು ಅಪ್ಪ
ಹೆದರ ಬೇಡಿ, ಗಾಬರಿ ಆಗಬೇಡಿ. ನಿಮಗೆ ರೋಗಕ್ಕೆ ನಾನು ಬಿಡಲ್ಲ. ಭೂಪತಿ ರವಿ ಸರ್ ಬರ್ತಿದ್ದಾರೆ, ಅವ್ರು ಆದಷ್ಟು ಬೇಗ ನಿಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ಏನೂ ಆಗಲ್ಲ. ಹುಷಾರು ಮ್ಯಾಮ್, ತೋಟ ಅಲ್ವಾ, ಸಗಣಿ ಇದ್ರೂ ಇರುತ್ತೆ, ನೋಡ್ಕೊಂಡು ಕಾಲಿಡಿ. ಮಿಸ್ ಆಗಿ ಏನಾದ್ರೂ ಅದ್ರ ಮೇಲೆ ಕಾಲಿಟ್ರೆ ಅಷ್ಟೇ ಕತೆ. ಸಗಣಿ, ಯು ಮೀನ್ ಕೌ ಡೌ? ಯು ಈ ವಯಸ್ಸಾದ್ಮೇಲೆ ಎಲ್ರಿಗೂ ಕೋಪ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ಉಪವಾಸ ಮಾಡ್ತಿದ್ದೀನಿ ಅಂತ ಗೊತ್ತಲ್ವಾ, ಮತ್ತು ಕಾರಲ್ಲಿ ಸುಮ್ಮನೆ ತೆಪ್ಪು ಕೂತ್ಕೋಬೇಕು. ಅದು ಬಿಟ್ಟು ಈಗ ನೋಡು, ಎಲ್ರಿಗೂ ಟೆನ್ಷನ್. ಓ, ನಿಜವಾಗ್ಲೂ ನಿಮಗೆ ಟೆನ್ಷನ್ ಆಗ್ತಿದ್ಯಾ? ಅವ್ರಿಗೇನಾದರೆ ನನಗೇನಂತೆ, ನನ್ನ ಭೂಪತಿ ಮದುವೆ ಆದಮೇಲೆ ಈ ಥರ ಮಿಸ್ ಆಗಿದ್ರೆ ಅತ್ತೆ ಕಾಟ ತಪ್ಪಿತು ಅಂತ ಆರಾಮಾಗಿರ್ತಿದ್ದೆ. ಬಟ್ ಭೂಪತಿ ಸರ್ ಮಾತ್ರ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರ್ತಾರೆ ಅಲ್ವಾ? ಕೇಳಲೇ ಬೇಡ, ಒಳ್ಳೆ ಚಿಕ್ಕ ಮಗು ಥರ ಶಾಕ್ ಆದ, ಕಾಲಿಗೆ ಚಪ್ಪಲಿನೂ ಹಾಕದೆ ಹಾಗೆ ಓಡೋದ ಗೊತ್ತಾ? ಹೌದು, ಇವರೆಲ್ಲ ಅಪ್ಪ ಅಮ್ಮ ಅಂದರೆ ಯಾಕೆ ಅಷ್ಟೊಂದು ಮರ್ಯಾದೆ ಕೊಡ್ತಾರೆ, ಯಾಕೆ ಅಷ್ಟೊಂದು ಪ್ರೀತಿಸ್ತಾರೆ? ಅಪ್ಪ ಅಮ್ಮ ಅಂದರೆ ದೇವ್ರ ಥರ ಕನ್ಸಿಡರ್ ಮಾಡ್ತಾರೆ. ನನಗಂತೂ ಈ ಡ್ರಾಮಾ ಎಲ್ಲ ನೋಡೋಕ್ಕಾಗಲ್ಲ, ಸಾಕಾಗಿದೆ. ಮದುವೆ ಆಗಿದ ತಕ್ಷಣ ಭೂಪತಿನ ಅವ್ರ ಸೆರ್ಗಿಂದ ಫಸ್ಟ್ ಬಿಡಿಸ್ತೀನಿ, ಇಲ್ಲ ಅಂದರೆ ನನಗೆ ಟೆನ್ಷನ್. ಕರೆಕ್ಟಾಗಿ ಇಡ್ಕೋ, ನೀನು ಮಾತ್ರ ಆರಾಮಾಗಿ ಕೋಟ್ ಹಾಕೋ ಬಂದ್ಬಿಡು, ನನ್ನ ನೆನೆಸ್ತಿದ್ಯಾ ಸ್ಟೂಪಿಡ್? ಮ್ಯಾಮ್, ಇಲ್ಲಿ ಯಾರು ನನ್ನ ಗುರುತು ಹಿಡಿಬಾರ್ದು ಅಂತಾನೆ ಈ ಥರ ಕೋಟ್ ಹಾಕೊಂಡು ಮುಖ ಮುಚ್ಕೊಂಡಿರೋದು. ಇನ್ ಕೇಸ್ ನಾನು ಏನಾದರೂ ಸಿಗಾಕೊಂಡ್ರೆ ಅದು ನೆಕ್ಸ್ಟ್ ನಿಮ್ಮ ಬುಡಕ್ಕೆ ಬರೋದು, ಅದಕ್ಕೆ ಇಷ್ಟೊಂದೆಲ್ಲ ಸೇಫ್ಟಿ ಮೆಷರ್ಸು. ವಾಟ್ ಎವರ್, ಕರೆಕ್ಟಾಗಿ ಇಡ್ಕೋ, ಇಲ್ಲೇ ಎಲ್ಲಾದರೂ ಇರ್ತಾರೆ. ಬಾ ಹುಡ್ಕೋಣ. ರವಿ ಮಾಮ, ರವಿ ಮಾಮ, ಏ ನಿಂತ್ಕೋ, ಬಾಯಲ್ಲಿ ಏನಾಯ್ತು? ಅಕ್ಕ ಅಕ್ಕ, ಅಲ್ಲಿ ಯಾರೋ ಮೇಡಮ್ ಬಿದ್ದೋಗಿದ್ದಾರೆ, ಆ ಬಂದಕ್ಕ ಕಳ್ಸಿದ್ರು, ಅಲ್ಲಿ ಯಾರನ್ನಾದ್ರೂ ಕರ್ಕೊಂಬಾ ಅಂತ. ಇವಾಗ ಸಹಾಯ ಮಾಡ್ತೀರಿ, ನನ್ನ ಗಂಡಸ್ರನ್ನ ಕರ್ಕೊಂಬರ್ತೀನಿ. ಏ ಬಾಯ್ಲಿ, ಯಾರು ಬಿದ್ದಿರೋದು, ನಿನ್ನನ್ನು ಯಾರು ಕಳಿಸಿದ್ದು, ನಿಧಾನವಾಗಿ ಹೇಳು. ಅದೇ ಅಕ್ಕ, ದೊಡ್ಡ ಮೇಡಮು ಪೂಜೆಗೆ ಬಂದಿದ್ರಲ್ಲ, ಅವರು ಪ್ರಜ್ಞೆ ತಪ್ಪು ಬಿದ್ದೋಗಿದ್ದಾರೆ. ಅಕ್ಕ ಅಲ್ಲಿ ಶಾಮಿಯಾನ್ ಅವ್ರ ಮೇಲೆ ಬಿಳ್ಬಾರ್ದು ಅಂತ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಯಾವ ಅಕ್ಕ, ಅವ್ರ ಹೆಸರು ಗೊತ್ತಾ? ನಕ್ಷತ್ರ ಅಕ್ಕ. ಅಯ್ಯೋ, ಇವಾಗ ಅದೆಲ್ಲ ಬೇಕಾ? ನೀವು ಹೋಗಿ ಸಹಾಯ ಮಾಡ್ತೀರಿ, ನನ್ನ ಗಂಡಸರನ್ನ ಕರ್ಕೊಂಬರ್ತೀನಿ. ಒಂದ್ ನಿಮಿಷ ಪುಟ್ಟ, ನೀನು ಅಲ್ಲಿಗೆ ಹೋಗಿ ಅವಳು ಇಲ್ಲಿಗೆ ಬರೋ ಅಷ್ಟರಲ್ಲಿ 15 ನಿಮಿಷ ಆಗುತ್ತೆ, ಸುಮ್ಮನೆ ಟೈಮ್ ವೇಸ್ಟು. ನೀನು ಅವಳಿರೋ ಜಾಗನ ತೋರಿಸು, ನಾವು ಹೋಗಿ ಸಹಾಯ ಮಾಡೋಣ. ನಾನು ರವಿ ಸರ್ಗೂ ಅಷ್ಟರಲ್ಲಿ ಕಾಲ್ ಮಾಡಿರ್ತೀನಿ, ಓಕೆನಾ? ನಡಿ ನಡಿ, ಜಾಗ ತೋರಿಸು, ಇಲ್ಲ ಲೇಟ್ ಆಗುತ್ತೆ. ಪುಟ್ಟ, ನಾವು ತಡ ಮಾಡಿದಷ್ಟು ಅಲ್ಲಿ ಮ್ಯಾಮ್ ಜೀವಕ್ಕೆ ಅಪಾಯ ಆಗುತ್ತೆ. ಬಾ, ನಮಗೆ ತೋರಿಸು, ನಾವೇ ಅವ್ರನ್ನ ಕರ್ಕೊಂಬರೋಣ. ನಡಿ ಬೇಗ. ಹಾಂ ಆಯಿತು, ಬನ್ನಿ. ಬನ್ನಿ, ಅವ್ರನ್ನ ಮೊದ್ಲೇ ಎಬ್ಬರಿಸಿ ಕರ್ಕೊಂಡು ಹೋಗೋಣ. ಏಯ್ ಚುಪ್, ಯಾರಲ್ಲಿ ಇಲ್ಲಿ ಬನ್ನಿ, ನನಗೆ ಸಹಾಯ ಮಾಡಿ, ಈ ಕಡೆ ಬನ್ನಿ. ಅಕ್ಕ ಬನ್ನಿ. ಬಾಯ್ ಮುಚ್ಕೊಂಡಿದ್ರೆ ಸರಿ, ಹೋಗಿ. ಸಾರಿ ಅಕ್ಕ, ಹೆಲ್ಪ್ ಮಾಡಕ್ ಯಾರು ಸಿಕ್ಕಿಲ್ಲ, ನೀವು ಹೋಗಿ ಹುಡ್ಕೊಂಡು ಬನ್ನಿ, ನಾನು ಹಗ್ಗ ಇಡ್ಕೊಂತೀನಿ ಅಂತ ಹೇಳು. ಅದ್ಯಾಕೆ ಹಾಗೆ, ನೀ ಬಂದಿದ್ದೀರ ಅಲ್ವಾ? ಚುಪ್, ನಾನು ಹೇಳ್ದಷ್ಟು ಕೇಳು, ಹೋಗಿ ನಾನು ಹೇಳಿದ್ದನ್ನು ಹೇಳು ಅಷ್ಟೇ. ನನಗೆ ಕೇಳಿಸ್ತಾ ಇದೆ, ಯಾರು ಇದ್ದೀರಾ? ಬನ್ನಿ, ನನ್ನ ಕೈಲಿ ಆಗ್ತಿಲ್ಲ, ಸಹಾಯ ಮಾಡಿ, ನನ್ನ ಕೈ ಜಾರ್ತಿದೆ. ಬಂದೆ. ಬಾಯ್ ಮುಚ್ಕೊಂಡಿರು ಅಂತ ತಾನೆ, ಹೋಗಿ ನಾನು ಹೇಳ್ದಷ್ಟು ಹೇಳು. ಯಾಕೆ ಅಕ್ಕ ತೊಂದರೆಯಲ್ಲಿದ್ದಾರೆ, ನಾನು ಸಹಾಯ ಮಾಡಬೇಕು. ಬನ್ನಿ, ಯಾರಾದ್ರೂ ಇದ್ದೀರಾ? ಬನ್ನಿ, ಪ್ಲೀಸ್ ಹೆಲ್ಪ್, ಬನ್ನಿ. ಮ್ಯಾಮ್ ಹೇಳ್ದಷ್ಟು ಕೇಳು. ನಿಮ್ಮ ತಮ್ಮ ಯಾರ್ದಿರಿ? ಯಾರಾದ್ರೂ ಬನ್ನಿ ಪ್ಲೀಸ್.
ಹೇಳ್ದಷ್ಟು ಕೇಳಿದ್ರೆ ಇನ್ನ ಜಾಸ್ತಿ ಕೊಡ್ತೀನಿ. ಹ್ಮ್ ಸರಿ. ಮೇಡಮ್ ಸೇಫ್ತಾರೆ, ಅವರೇನು ಅಲ್ಲಿ ಮಾತಾಡ್ತಿದ್ದು? ಇಲ್ಲ ಅಕ್ಕ, ಅಲ್ಲಿ ಯಾರು ಕಾಣಿಸ್ಲಿಲ್ಲ. ಇಡೀ ಎಸ್ಟೇಟ್ ನೋಡ್ದೆ, ಯಾರು ಕಾಣಿಸ್ತಿಲ್ಲ. ಮಳೆ ಅಂತ ಎಲ್ಲ ಒಳಗಡೆ ಹೋಗಿದ್ದಾರೆ. ಏನು ಯಾರು ಸಿಕ್ತಿಲ್ವಾ? ಏನ್ ಹೇಳ್ತಿದ್ಯೋ? ಅಲ್ಲಿ ಅಲ್ಲಿ ಮನೆ ಕಡೆ ಹೋಗ್ಬೇಕಿತ್ತು. ಮುಬ್ಬತ್ತಿ ಇರ್ತಾರೆ, ಪ್ಲೀಸ್ ಹೋಗ್ಬಿಟ್ಟ ಅವ್ರನ್ನ ಕರ್ಕೊಂಡ್ ಬಾ. ಒಂದ್ ಕೆಲ್ಸ ಮಾಡಕ್ಕ, ನಾನ್ ಹಗ್ಗ ಇಟ್ಕೋತೀನಿ, ನೀನ್ ಹೋಗ ಅವ್ರನ್ನ ಕರ್ಕೊಬ. ನಿನ್ ಕೈಗೂ ಪೆಟ್ಟಾಗಿದೆ, ಇನ್ ನಿನ್ ಕೈಲಾಗಲ್ಲ, ನೀನ್ ಹೋಗು. ಬಿಡ ಬಿಡ, ಇದು ತುಂಬಾ ಭಾರ ಇದೆ, ನಿನ್ ಕೈಲಾಗಲ್ಲ. ನಾನೇ ಹಿಡ್ದಿಡ್ಕೋತೀನಿ, ನೀನೇ ಹೋಗ ಅವ್ರನ್ನ ಕರ್ಕೊಂಡ್ ಬಾ, ಹೋಗು. ಮಾತಾಡ್ತಾ ನಿಂತ್ರೆ ಆಗಲ್ವೋ? ಹೋಗು. ಇಲ್ಲ ಅಕ್ಕ, ನನ್ ಕಾಲಿಗೆ ಮುಳ್ಚಿಚ್ಚಿದೆ, ದಪ್ಪ ಅಂದ್ರು ನನ್ ಕೈಲಿ ಓಡಕ್ ಆಗಲ್ಲ. ನೀನ್ ಹೋಗ ಅವ್ರನ್ನ ಕರ್ಕೊ ಬಾ, ನಾನು ಅಲ್ಲಿ ತನಕ ಅಗ್ಗನ ಗಟ್ಟಿಯಾಗಿ ಎಳ್ದಿಟ್ಕೋತೀನಿ. ನೀನ್ ಗಟ್ಟಿಯಾಗಿ ಇಡ್ಕೋತೀಯ ತಾನೇ? ಬಿಡಲ್ಲ ಅಲ್ವಾ? ನಾನ್ ಬಿಡಲ್ಲ, ನೀನ್ ಹೋಗಕ್ಕ. ನಿಜವಾಗ್ಲೂ ಬಿಡಲ್ಲ ಅಲ್ವಾ? ಇಲ್ಲ ಅಕ್ಕ, ನಾನು ಇಟ್ಕೋತೀನಿ, ನೀನ್ ಹೋಗು. ಸರಿ, ಹಾಗಾದ್ರೆ ಇಟ್ಕೋ. ತಲೆ ಮೇಲೆ ಕೈಯೋತ್ಕೊಂಡು ಕುತ್ಕೊಂಡ್ರೆ ಏನೂ ಆಗಲ್ಲ. ಟೆಸ್ಟ್ ಮಾಡಿಸೋದು ಅಂದರೆ ಏನು ಚಿಕ್ಕ ವಿಷಯನಾ? ಅವ್ರಿಗೆ ಬುದ್ಧಿ ಹೇಳೋರು ಯಾರಿದ್ದಾರೆ ಸೃಷ್ಟಿ? ಅವ್ರು ನನ್ನ ಮಾತು ಕೇಳ್ತಾರ? ಎಷ್ಟು ವರ್ಷದಲ್ಲಿ ಯಾವತ್ತಾದರೂ ಅವ್ರು ನನ್ನ ಮಾತು ಕೇಳಿದಾರೇನೆ? ಸೈನ್ ಹಾಕದೇ ಇದ್ರೆ ಆಯ್ತು, ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ಆಯ್ತಾನೆ, ಫಾರ್ಮ್ ತುಂಬಿಸಿ. ಅಪ್ಪ, ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ತುಂಬಿಸಲ್ಲ ಅಂದರೆ ತುಂಬಿಸಲ್ಲ ಅಷ್ಟೇ. ಸರಿ ಬಿಡು, ಪಕ್ಕದ ಮನೆ ರಂಗನಾಥನ್ ಕೇಳಿ ತುಂಬಿಸ್ತೀನಿ. ಹೌದಾ? ಹಾಗಿದ್ರೆ ಸೈನ್ ಕೂಡ ಅವ್ರ ಹತ್ರನೇ ಮಾಡಿಸಿ. ಏನಂದೆ? ಫಾರಂ ಫಿಲ್ ಆದ್ರೆ ಸಾಲಲ್ಲ, ಅದಕ್ಕೆ ಅಮ್ಮಂದು ನಕ್ಷತ್ರಂದು ಒಪ್ಪಿಗೆ ಸೈನ್ ಬೇಕು. ಅದನ್ನೇ ಯಾರ ಹತ್ರ ಮಾಡಿಸ್ತೀರಾ? ಅದಿಲ್ಲದೆ ಟೆಸ್ಟ್ ಹೇಗೆ ನಡೆಯುತ್ತೆ? ಯಾಕೆ ಸೈನ್ ಮಾಡಲ್ವೇನೆ? ದಮ್ಮಯ್ಯ ಅಂತೀನ್ರಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಕ್ಷತ್ರ ನಮ್ಮ ಮಗಳೇ ರೀ, ಈ ಪರೀಕ್ಷೆನ ಮಾಡಿಸ್ಬೇಡಿ. ದಯವಿಟ್ಟು ಪರೀಕ್ಷೆ ಮಾಡಿಸ್ಬೇಡ್ರಿ, ಇದ್ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ನಂಗ ಅನ್ಸುತ್ತೆ ಟೆಸ್ಟ್ ನಡೀಲೇಬೇಕು, ಆಮೇಲಾದ್ರೂ ನನ್ನ ಆತ್ಮಕ್ಕೆ ಮುಕ್ತಿ ಸಿಗುತ್ತೋ ಏನೋ ನೋಡ್ಬೇಕು. ನೀನು ಸೈನ್ ಮಾಡಬೇಕು, ನಿನ್ ಮಗಳು ಸೈನ್ ಮಾಡಬೇಕು. ಇವತ್ ರಾತ್ರಿ ಫಾರ್ಮ್ ನನ್ನ ಕೈಲಿ ಇರಬೇಕು. ಇಲ್ಲ ರೀ, ನಾನು ಸೈನ್ ಮಾಡೋದಿಲ್ಲ, ಈ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ನಾನು ಒಪ್ಪೋದಿಲ್ಲ ರೀ. ಓ, ಹಾಗೂ ನೀನು ನಿನ್ನ ಅನಿಷ್ಟದ ಮಗಳು ಆರಾಮಾಗಿರಿ, ನಾನೇ ಎಲ್ಲಾದರೂ ದೇಶಾಂತರ ಹೊರಟೋಗ್ತೀನಿ. ನೋಡಿ, ಸೈನ್ ಮಾಡಿದ್ಯೋ ಮಾಡ್ದೆ, ಇಲ್ಲ ನಾನು ಈ ಮನೆಯಲ್ಲಿ ಇರಲ್ಲ. ಹೇಳ್ದೆ ಕೇಳ್ದೆ ಹೊರಟೋಗ್ತೀನಿ ರೀ. ಹೇ, ಹೋಗೆ. ನಕ್ಷತ್ರ
ನಕ್ಷತ್ರ ನಕ್ಷತ್ರ ನಕ್ಷತ್ರ ಎಲ್ಲೋಗಿದ್ದೆ ನೀನು ಮೇಡಂ ಏನಾದರೂ ಸಿಕ್ಕದ್ರಾ ನಂದ್ ಬಿಡ ಮೇಡಂ ಬನ್ನಿ ಪ್ರಜ್ಞೆ ತಪ್ಪಿದ್ದಾರೆ ಪ್ರಜ್ಞೆ ತಪ್ಪಿದ್ದೋಗಿದ್ರಾ ಎಲ್ಲಿ ಎಲ್ಲಿ ಅಂತ ನೋಡ್ದಾ ನಾನು ಹೋಗೋಷ್ಟೊತ್ತಿಗೆ ಬಿದ್ದೋಗಿದ್ರು ಉಪವಾಸ ಇದ್ರಲ್ಲ ಅದಕ್ಕೆ ಪ್ರಜ್ಞೆ ತಪ್ಪಿರ್ಬೇಕು ಇವಾಗ ಪೆಟ್ರೋಲ್ ಕಳ್ಗಡೆ ಇದ್ದಾರೆ ಭೂಪತಿ इन चूर मेले इन स्वल्प वाक आगले बेकु मिली अम्मा मगा इब्रुनु वंदे एट्टु गोड़ी बेकंद्रे इदे बेस्ट टाइम नी नान हेल दाग माडु साकु ओ मैम ओके नी वोल्गडे सेटल आगी नान आचे कड़े मैनेज मार्तीनी और इन्नेन बर्तारे अन्सुत्ते मैम हाँ और एल्ला बर्ता इदरे नान शुराज कोंतीनी हाँ हाँ अयो मैम याक इदर एल्ला मार्ट कोंड्री निम जीव के अयो नान येन मार्ले इल यारु कांड स्टाइल वाला इन्नो पर के नात्र नो वाद्रे हिंदे मुंदे नोडे निवा वरी सहाय मार्तेरा याक मैम ने मैं गिस्टों दौड़ले तना इन्नो चना ड्रामा मारु इवाक नोडी निम जीवा के नात्र अपाय आद्रे यार होने निम मने लान येन हेडली अयो नान येन मार्ले यारा द्रो बंद हेल्प मारे प्लीज मैडम मेल पेंडल भी दोगी दे। प्लीज यार अद्रबंद हेल्प मारी। अब ले अम्मा ने ना सिखा कोड़ी दे देख बोलो। यार अद्रबंद इत्रो 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 यत्ते यत्ते ओलो। नवामी शिरसा देवं गौरीपुत्रं विनायक।